ಹೇಳು ಸನ್ನೆಯೂ ಕೂಡ ಅಂಕಿ ಜೀರೋ ಇಸ್ ಅ ನಂಬರ್ ಕನ್ನಡ ಸಾಹಿತ್ಯ ಮತ್ತು ಕನ್ನಡ ನಾಡು ಕಂಡಂತಹ ಬಹಳ ದೊಡ್ಡ ಕವಿ ನುಡಿಗಾರುಡಿಗ ಅಂತ ನಾವೇನಂತ ಕರಿತೀವಿ ಬಹಳ ದೊಡ್ಡ ವ್ಯಕ್ತಿತ್ವಗಳಲ್ಲಿ ದಾರಾ ಬೇಂದ್ರೆ ಅವರು ಕೂಡ ಒಬ್ಬರು ದಾರಾ ಬೇಂದ್ರೆ ಅಂದ ತಕ್ಷಣ ನಮಗೆ ಒಳ್ಳೆಯ ಕವಿ ಅಂತ ನೆನಪಾಗುವುದಷ್ಟೇ ಅಲ್ಲದೆ ಕರ್ನಾಟಕದ ಸಾಂಸ್ಕೃತಿಕ ವಲಯದಲ್ಲಿ ಆತ ನಮಗೆ ಕೊಟ್ಟಿರತಕ್ಕಂಥ ಕೊಡುಗೆ ಏನಿದೆ ಭಾಳ ದೊಡ್ಡ ಮಟ್ಟದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ 19ನೇ ಶತಮಾನ ಏನಿದೆ ಆ ಶತಮಾನದ ಒಂದು ಚಾರಿತ್ರಿಕ ನೋಟಗಳನ್ನು ನಾವು ನೋಡಿದಾಗ ಆ ಕಾಲಕ್ಕೆ ನಡೆಯುತ್ತಿದ್ದಂತಹ ಒಂದು ಕ್ರಾಂತಿಕಾರಕ ಅಂಶಗಳು ಅಂತ ಒಂದು ಸ್ವತಂತ್ರೋತ್ತರ ಸ್ವತಂತ್ರ ಸಂದರ್ಭ ಮತ್ತು ಅದಕ್ಕಿಂತ ಮುಖ್ಯವಾಗಿ ಬಂಗಾಳದ ಇಂದ ಬಂದಂತಹ ಒಂದು ಆಧ್ಯಾತ್ಮಿಕ ಒಂದು ಹಿನ್ನೆಲೆ ಚರಿತ್ರೆಗಳು ಸುಧಾರಣಾ ಚಳವಳಿ ಅದರಲ್ಲೂ ಕೂಡ ಅರವಿಂದ ಅವರ ಒಂದು ಆಧ್ಯಾತ್ಮಿಕ ಒಂದು ಆಯಾಮ ಹೊಂದಿತ್ತು ರಾಮಕೃಷ್ಣ ಪರಮಹಂಸರ ಒಂದು ಆಯಾಮ ಹೊಂದಿತ್ತು ವಿವೇಕಾನಂದರ ಒಂದು ಆಯಾಮ ಕೂಡ ಹೊಂದಿತ್ತು ಸೊ ಹಾಗೆ 19ನೇ ಶತಮಾನದಲ್ಲಿ ಕಂಡುಕೊಂಡಂತಹ ಆಧ್ಯಾತ್ಮಿಕ ಒಂದು ಆವರಣ ಏನಿದೆ ತಾತ್ವಿಕ ಆವರಣ ಏನಿದೆ ಈ ತಾತ್ವಿಕ ಆವರಣವನ್ನು ಬೇಂದ್ರೆಯವರು ಆವಾಹಿಸಿಕೊಂಡಂತಹ ಒಂದು ತತ್ವ ಏನಿದೆ ಇಡೀ ಭಾರತದ ಒಂದು ಕವಿಗಳಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಬೇಂದ್ರೆಯವರು ಆವಾಹಿಸಿಕೊಳ್ತಾರೆ ಆ ತಾತ್ವಿಕತೆಯನ್ನು ಅದಲ್ಲದೇನೆ ಬೇಂದ್ರೆಯವರ ಕಾವ್ಯದ ಬಹಳ ದೊಡ್ಡ ವೈಶಿಷ್ಟ್ಯತೆ ಏನು ಅಂತಂದರೆ ದೇಸಿ ಜ್ಞಾನ ಪರಂಪರೆಗಳನ್ನು ಮತ್ತು ಅದರಲ್ಲೂ ಕೂಡ ಭಕ್ತಿ ಪರಂಪರೆಯನ್ನು ಮರಾಠಿ ಭಕ್ತಿ ಪರಂಪರೆಗಳನ್ನು ಅವರು ಆವಾಹಿಸಿಕೊಂಡಂತಹ ಬಗೆ ನಾನು ಇದನ್ನು ಸ್ವಲ್ಪ ಅಕಾಡೆಮಿಕ್ ಕೇಳಿದ್ರು ಕೂಡ ಅವರ ಕಾವ್ಯಗಳನ್ನು ಭಾಳ ಆಳವಾಗಿ ಅಧ್ಯಯನ ಮಾಡಿದಂಥ ಅನೇಕರು ಇದನ್ನು ಗುರುತಿಸ್ತಾರೆ ಅದರಲ್ಲಿಯೂ ಕೂಡ ಕರ್ನಾಟಕದ ಭಕ್ತಿ ಚಳವಳಿಗಳು ವಚನ ಮತ್ತು ದಾಸ ಪರಂಪರೆ ವಾರಕರಿ ಪರಂಪರೆಗಳು ಮರಾಠಿಯ ಭಕ್ತಿ ಪರಂಪರೆಗಳು ಅವರ ಮೇಲೆ ವಿಶಿಷ್ಟವಾದಂತಹ ಪ್ರಭಾವವನ್ನು ಬೀರಿವೆ ಅವರ ಅನೇಕ ಕಾವ್ಯ ಕೃತಿಗಳಲ್ಲಿ ನಾವು ಇದನ್ನು ನೋಡಬಹುದು ಇದು ಒಂದು ಭಾಗ ಅಂತ ಇಟ್ಕೊಂಡ್ರೆ ಇನ್ನೊಂದು ಅವರು ಮೊದಲ ಕವನ ಸಂಕಲನ ಆಗಿರ್ತಕ್ಕಂಥ ಕೃಷ್ಣ ಕುಮಾರಿ ಅವರು ಆರಿಸ್ಕೊಂಡಂತಹ ನುಡಿ ಲಯಗಳೇನಪ್ಪ ಅಂತಂದರೆ ನಮ್ಮ ಕನ್ನಡ ಕಾವ್ಯ ಪರಂಪರೆಯಿಂದ ಬಂದಂತಹ ಒಂದು ಷಟ್ಪದಿಯನ್ನು ಆದರೆ ಅವರಿಗೆ ಆ ಷಟ್ಪದಿಯ ಲಯಗಳು ಅಷ್ಟಾಗಿ ಒಗ್ಗಿಕೊಳ್ಳಾದ್ದರಿಂದ ಗರಿ ಅಷ್ಟೊತ್ತಿಗೆ ಅವರು ಬೇರೊಂದು ಲಯಕ್ಕೆ ಒಗ್ಗಿಕೊಳ್ತಾರೆ ಗರಿಯಿಂದಲೇ ಅವರು ಬಹಳ ಬೇಗ ಕನ್ನಡದ ಮುಖ್ಯ ಕವಿಗಳಲ್ಲಿ ಒಬ್ಬರೆಂದು ನಾವು ಗುರುತಿಸ್ತಾರೆ ಆ ಕಾಲಕ್ಕೆ ಸೊ ಇಲ್ಲಿ ನಾವು ಇವತ್ತು ಬೇಂದ್ರೆಯವರನ್ನು ಅಧ್ಯಯನ ಮಾಡಬೇಕಾದಾಗ ಮತ್ತು ಬೇಂದ್ರೆಯವರನ್ನು ಕನ್ನಡದ ಮುಖ್ಯ ಕವಿ ಪ್ರಧಾನ ಕವಿ ಅಂತ ನಾವು ಕರೆಯಬೇಕಾದಾಗ ಅಥವಾ ಮಾರ್ಗಕವಿ ಅಂತ ಕರೀಬೇಕಾದರೆ ಯಾಕೆ ಆ ಥರ ಕರಿಬೇಕು ಅದರ ಅವಶ್ಯಕತೆ ಇದೆಯಾ ಅಂತ ಪ್ರಶ್ನೆಗಳು ಉದ್ಭವಿಸ್ತವೆ ಅದಕ್ಕಾಗಿ ನಾವು ಅವರ ಬೇಂದ್ರೆಯವರು ಆರಿಸಿಕೊಂಡಂತಹ ಭಾಷೆ ಏನಿದೆ ಅದು ಆ ಕಾಲಕ್ಕೆ ಬಹಳ ಮುಖ್ಯವಾದಂತಹ ಒಂದು ದಾರಿ ಅಂತ ನಾನು ಅಂದ್ಕೊಂಡಿರ್ತೇನೆ ಯಾಕಂತಂದರೆ ಮೈಸೂರು ಭಾಗದಲ್ಲಿ ಕುವೆಂಪುರವರು ಆರಿಸ್ಕೊಳ್ತಾ ಇರ್ತಕ್ಕಂಥ ಭಾಷೆ ಒಂದು ಸಂಸ್ಕೃತಮಯವಾಗಿತ್ತು ಆದರೆ ಬೇಂದ್ರೆಯವರು ಉತ್ತರ ಕರ್ನಾಟಕದ ಭಾಷೆಯನ್ನೇ ಅವರು ಬಳಸ್ಕೊಂಡು ಕಾವ್ಯವನ್ನು ಬರೆದರು ಒಂದು ಕಾಲಕ್ಕೆ ಬೇಂದ್ರೆಯವರು ಬರೆಸ್ತಾ ಇರ್ತಕ್ಕಂಥ ಭಾಷೆ ಇದು ತೀರಾ ಹಳ್ಳಿಯ ಭಾಷೆ ಅಥವಾ ಗ್ರಾಮೀಣ ಭಾಷೆ ಅಂತ ಅನ್ನಿಸ್ತಾ ಇದ್ರು ಆದರೆ ಬೇಂದ್ರೆಯವರು ಹಳ್ಳಿ ಭಾಷೆಯನ್ನು ಬಳಸ್ಕೊಂಡ್ರೂ ಕೂಡ ಆ ದೇಸಿ ನುಡಿಗಟ್ಟಿನಲ್ಲೇ ಅವರು ಒಂದು ತಮ್ಮದೇ ಆದಂತಹ ತಾತ್ವಿಕ ಆಯಾಮಗಳನ್ನು ಅವರು ಕೊಟ್ಟರು ಅದೇ ತಾತ್ವಿಕ ಆಯಾಮ ಯಾವುದು ಅಂತಂದರೆ ಅದುವರೆಗೆ ಇಲ್ಲದೇ ಇರತಕ್ಕಂಥ ಒಂದು ದೊಡ್ಡ ಜೀವನ ದರ್ಶನವನ್ನು ಕನ್ನಡ ಕಾವ್ಯಕ್ಕೆ ಅವರು ಕೊಟ್ಟಿದ್ದು ಬಹಳ ಮುಖ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಒಂದು ದಾಂಪತ್ಯ ಮತ್ತು ಪ್ರೇಮದ ಆವಿಷ್ಕಾರ ಎನ್ನುವ ಒಂದು ಕಲ್ಪನೆಯಲ್ಲಿ ಇಟ್ಕೊಂಡ್ರೆ ನಾವು ಭಾಳ ಮುಖ್ಯವಾಗಿ ದಾಂಪತ್ಯ ಅನ್ನೋದು ಮತ್ತು ಪ್ರೇಮದ ಆವಿಷ್ಕಾರ ಅಂತಕ್ಕಂಥದ್ದು ಸಾಮಾನ್ಯ ಮೇಲ್ನೋಟಕ್ಕೆ ಅದು ಸರಳೀಕೃತ ಅಂಶಗಳು ಅಂತ ಕಾಣಬಹುದು ಆದರೆ
ಬೇಂದ್ರೆಯವರು ಅದನ್ನು ಬಹಳ ದೊಡ್ಡ ಜೀವನದ ದರ್ಶನವನ್ನಾಗಿ ಆ ಅಂಶಗಳನ್ನು ತರ್ತಾ ಹೋಗ್ತಾರೆ. ಉದಾಹರಣೆಗೆ ಸಖೀಗೀತದಲ್ಲಿ ಅವರು ಅನ್ವೇಷಿಸಿದಂಥ ಶೋಧಿಸ್ತಕ್ಕಂಥ ಒಂದು ತತ್ವ ಅದೇ ಆಗಿರುತ್ತೆ. ಅದು ಮತ್ತು ಅನೇಕ ಅವರ ಗೀತೆಗಳಲ್ಲಿ ಕೂಡ ಅದೇ ಇದೆ. ಅದು ಸಖಿ ಸಖ್ಯಾದ ಆಖ್ಯಾನ ಕಟುಮಧುರ ಅನ್ನುವ ಮಾತು ಬರುತ್ತೆ. ಅವರು ಈ ಸಖಿ ಆಖ್ಯಾದ ಕಟುಮಧುರ ಅಂತ ಇನ್ನೊಂದು ಸಾಲಿನಲ್ಲಿ ವ್ಯಾಖ್ಯಾನದೊಡಗೂಡಿ ವಿವರಿಸಲೇ ಅನ್ನುವ ಮಾತನ್ನು ಹೇಳ್ತಾರೆ ಅವರು. ಅಂದರೆ ಸಖಿ ಸಖ್ಯಾದ ಆಖ್ಯಾನ ಕಟುಮಧುರವಾಗಿದ್ದರೂ ಕೂಡ ಅದನ್ನು ಬೇರೊಂದು ರೀತಿಯಲ್ಲಿ ವ್ಯಾಖ್ಯಾನದೊಡಗೂಡಿ ವಿವರಿಸಲೇ ಅಂತ. ಈ ವ್ಯಾಖ್ಯಾನ ಅನ್ನೋದು ಯಾವುದು ಅವರು ಹೇಳೋ ಪ್ರಕಾರ ಅಂತಂದರೆ, ಒಂದು ಬಗೆಯ ಅದು ಬಹಳ ದೊಡ್ಡ ಜೀವನದ ದರ್ಶನವೇ ವ್ಯಾಖ್ಯಾನ ಅಂತ ಅದನ್ನು ನಾನು ಅಂದುಕೊಂಡಿದ್ದೀನಿ. ಅವರು ಈಗ ದಾಂಪತ್ಯ ಅಂತ ಹೇಳಿದ ತಕ್ಷಣ ನಾವು ಸಾಮಾನ್ಯ ಸರಳೀಕೃತವಾದಂತಹ ಒಂದು ಆಯಾಮಕ್ಕೆ ಕಟ್ಟಿ ಬೀಳುವಂಥ ಸಂದರ್ಭ ಇದೆ. ಆದರೆ ಅವರ ಸಖಿಗೀತ ಮತ್ತು ಇನ್ನಿತರ ಬೇರೆ ಬೇರೆ ಕವನ ಸಂಕಲನಗಳಲ್ಲಿ ಈ ಜೀವನವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ದರ್ಶಿಸಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಬೇಂದ್ರೆಯವರು ಮಾಡ್ತಾ ಹೋಗ್ತಾರೆ. ಅದು ಒಂದು ಆಯಾಮ. ಎರಡನೇದು ನನಗೆ ಬಹಳ ಮುಖ್ಯವಾಗಿ ಅನಿಸಿದ್ದೇನೆ ಅಂತಂದರೆ, ಅವರ ಕಾವ್ಯದ ಒಳಗಡೆ ಅಡಗಿರತಕ್ಕಂಥ ಆಧ್ಯಾತ್ಮದ ದರ್ಶನ. ಈ ಆಧ್ಯಾತ್ಮದ ದರ್ಶನ ಏನಿದೆ, ಇದು ಮೂರು ಮುಖ್ಯ ಒಂದು ಆಯಾಮಗಳಲ್ಲಿ ಬರ್ತಾ ಹೋಗುತ್ತೆ. ಒಂದು ನಾನು ಈಗಾಗಲೇ ಪ್ರಸ್ತಾಪ ಮಾಡಿದ ಹಾಗೆ ದೇಸಿ ಜ್ಞಾನ ಪರಂಪರೆಗಳಿಂದ, ಎರಡನೇದು ಆ ಕಾಲಕ್ಕೆ ಇದ್ದಂತಹ ಅರವಿಂದರ ಒಂದು ಮಾರ್ಗ ಏನಿತ್ತು ಮತ್ತು ಟ್ಯಾಗೋರರ ಮಾರ್ಗ ಏನಿತ್ತು ಮತ್ತು ಬೇರೆ ಬೇರೆ ಪರಮಹಂಸರ ಮಾರ್ಗ ಏನಿತ್ತು, ಈ ಮೂಲಕ ಅದರಲ್ಲೂ ಕೂಡ ಅರವಿಂದರ ಮಾರ್ಗದಿಂದ ಅವರು ಹೆಚ್ಚಾಗಿ ಪ್ರಭಾವಕ್ಕೆ ಒಳಗಾಗ್ತಾರೆ. ಇದು ಈ ಪ್ರಭಾವ ಅವರನ್ನು ಯಾವ ಮಟ್ಟಕ್ಕೆ ಕರೆದುಕೊಂಡು ಹೋಯಿತು ಅನ್ನೋದು ನಾವು ಇದುವರೆಗೂ ಪದೇ ಪದೇ ನಾವು ಅವಧೂತ ಪ್ರಜ್ಞೆ ಅಂತ ನಾವೇನು ಕರಿತೀವಿ, ಆ ಅವಧೂತ ಪ್ರಜ್ಞೆಯಿಂದ ಬೇಂದ್ರೆಯವರನ್ನು ಅಭ್ಯಾಸ ಮಾಡಬೇಕು ಮಾಡಿದಾಗ ಇನ್ನಷ್ಟು ಒಳಹೋಗಲು ನಮಗೆ ಸಿಗ್ತಾ ಹೋಗ್ತವೆ. ಸೊ ಒಂದು ಕಡೆ ಅವರು ಜೀವನ ಶೋಧನೆಯನ್ನು ಕೌಟುಂಬಿಕ ವಲಯದಲ್ಲಿ ಮತ್ತು ಮನುಷ್ಯತ್ವದ ನೆಲೆಯಲ್ಲಿ ಶೋಧಿಸಿದರೆ, ಇನ್ನೊಂದು ಕೋನದಲ್ಲಿ ಅವರು ಇಡೀ ಆಧ್ಯಾತ್ಮಿಕ ವಲಯದಲ್ಲಿ ಮತ್ತು ಭಕ್ತಿ ವಲಯದಲ್ಲಿ ಶೋಧಿಸ್ತಾ ಹೋಗ್ತಾರೆ. ಇದು ಬಹಳ ಮುಖ್ಯವಾದ ಅಂಶ. ಸೊ ಅಲ್ಲಿ ತನಕ ನಾವು ಬೇಂದ್ರೆಯವರು ಈ ಆಯಾಮಗಳನ್ನು ನಾವು ಅಲ್ಲಿ ತನಕ ಕನ್ನಡ ಕಾವ್ಯದಲ್ಲಿ ನಮಗೆ ಹೊಸ ರೀತಿಯಲ್ಲಿ ಹೊಸ ಬಗೆಯಲ್ಲಿ ಹೊಸಗನ್ನಡ ಕಾವ್ಯದಲ್ಲಿ ನಾವು ಅದುವರೆಗೆ ಕಂಡಿರಲಿಲ್ಲ. ಅದು ಬೇಂದ್ರೆಯವರ ಮೂಲಕವೇ ಬಂತು. ಆ ನಂತರದಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ಬೇರೊಂದು ರೀತಿಯಲ್ಲಿ ಅದನ್ನು ಶೋಧಿಸ್ತಾ ಹೋಗ್ತಾರೆ ಕೌಟುಂಬಿಕ ವಲಯದಲ್ಲಿ. ಸೊ ಇದನ್ನು ನಮ್ಮ ಕುರ್ತಕೋಟಿಯವರಾಗಿರಲಿ, ಮಿಣಜಿಗೆ ಅವರಾಗಿರಲಿ, ನಮ್ಮ ಜಿ ಎಸ್ ಆಮೂರ ಆಗಿರಲಿ, ಈ ವಿಮರ್ಶಕರು ಭಾಳ ದೊಡ್ಡ ಮಟ್ಟದಲ್ಲಿ ಅವರನ್ನು ವಿಮರ್ಶೆ ಮಾಡಿದ್ದಾರೆ ಮತ್ತು ಸಂಶೋಧನೆಗಳನ್ನು ಕೂಡ ನಡೆದಿವೆ. ಅಂದರೆ ಇವತ್ತು ನಾವು ವರ್ತಮಾನ ಕಾಲಕ್ಕೆ ಬೇಂದ್ರೆ ಎಷ್ಟು ಮುಖ್ಯ ಆಗ್ತಾರೆ ಮತ್ತು ಈ ಹೊಸತಲೆಮಾರು ಬೇಂದ್ರೆಯವರನ್ನು ಹೇಗೆ ಮುಖಾಮುಖಿ ಆಗಬೇಕು, ಅವರಿಂದ ಕಲಿಯುವಂಥದ್ದೇನು, ಭಾಷೆಯಿಂದ ಕಲಿಯುವಂಥದ್ದೇನು, ಕಾವ್ಯದ ದರ್ಶನದ ಮೂಲಕ ಕಲಿಯುವಂಥದ್ದೇನು ಮತ್ತು ಲಯಗಳ ಮೂಲಕ ನಾವು ಕಲಿಯುವಂಥದ್ದೇನು, ಈ ಪ್ರಶ್ನೆಗಳನ್ನು ಹೊಸತಲೆಮಾರು ಇವತ್ತು ಬೇಂದ್ರೆಯವರ ಮೂಲಕ ಕೇಳ್ಕೊಳ್ಬೇಕಾಗತ್ತೆ ಅಂತ. ಈ ಕೇಳಿಕೊಂಡಾಗ ಭಾಷೆಯನ್ನು ಬಳಸುವ ಬಗೆ ಒಂದು, ಮತ್ತು ಇವತ್ತು ಹೊಸತಲೆಮಾರಿನ ಕಾವ್ಯದಲ್ಲಿ ಬರಡಾಗಿ ಕಾಣ್ತಾ ಇರತಕ್ಕಂಥ ಬಹಳ ದೊಡ್ಡ ಅಂಶ ಏನಂದರೆ ದರ್ಶನ, ಜೀವನ ದರ್ಶನ. ಈ ಜೀವನ ದರ್ಶನ ಅಂತಕ್ಕಂಥದ್ದು ಹುಡುಕಬೇಕಾದ್ರೆ ನಾವು ಏನು ಮಾಡಬೇಕು, ಅನುಭವಗಳನ್ನು ಹೇಗೆ ಶೋಧಿಸಬೇಕು ಅನ್ನುವುದನ್ನು ನಾವು ಬೇಂದ್ರೆಯವರಿಂದ ಕಲಿಬೇಕಾಗಿದೆ. ಈ ಹಾಗಾಗಿ ಅವರದ್ದೇ ಒಂದು ಮಾತಿದೆ, ಜೀವನದಲ್ಲಿ ಬೇಂದ್ರೆನ ಬೇಂದ್ರ ಆಗ್ತಾನ ಅಂತ, ಈ ಬೇಂದ್ರೆ ಬೇಂದ್ರೆ ಆಗ್ತಾನ ಅಂತ. ಈ ಬೇಂದ್ರೆ ಅಂದರೆ ಏನು, ಬಡತನವನ್ನು ಅನುಭವಿಸುವುದು ಒಂದು ಬಗೆ, ಆ ಅನುಭವವನ್ನು ನುಡಿಯಲ್ಲಿ ಕಟ್ಟುವುದು ಒಂದು ಬಗೆ ಅಂತ. ಈ ಕಟ್ಟುವ ಕ್ರಿಯೆಯಲ್ಲಿ ಹೊಸತಲೆಮಾರು ಎಲ್ಲೋ ಒಂದು ಕಡೆ
ಸೋಲ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ಬೇಂದ್ರೆಯವರ ಇಡೀ ಪೊಯೆಟ್ರಿಯನ್ನು ನೀವು ಗಮನಿಸಿದಾಗ ನಮಗೆ ಅನ್ನಿಸುವುದೇನಂತಂದರೆ, ಈ ಬೇಯುವುದು, ಜೀವನದಲ್ಲಿ ಬೇಯುವುದನ್ನು ನುಡಿಯಲ್ಲಿ ಕಟ್ಟಿಕೊಡುವಾಗ ಅವರು ಇದ್ದಂತಹ ಎಚ್ಚರಿಕೆ ಮತ್ತು ಜವಾಬ್ದಾರಿ, ಅನುಭವದ ಪ್ರಾಮಾಣಿಕತೆ, ಈ ಕಾಲದ ಕಲಾವಿದರು, ಹೊಸ ತಲೆಮಾರಿನ ಕವಿಗಳು ಭಾಳ ಎಚ್ಚರಿಕೆಯಿಂದ ನೋಡಬೇಕಾಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಅವಸರದ ಒಂದು ಭಾಷೆಯನ್ನು ಬಳಸುವುದು ಇದೆಯಲ್ಲ ಇವತ್ತು, ಅದು ತಕ್ಷಣದ ಪ್ರತಿಕ್ರಿಯೆಯಾಗಿ ಭಾಷೆಯನ್ನು ಬಳಸ್ಕೊಳ್ತಿದೆಯಲ್ಲ, ಇದು ನಮಗೆ ಮಾರಕ ಅಂತ ಅನಿಸುತ್ತೆ. ಆದರೆ ಬೇಂದ್ರೆಯವರು ಯಾವತ್ತೂ ಕೂಡ ಭಾಷೆಯನ್ನು ಬಹಳ ದರ್ಶನಾತ್ಮಕವಾಗಿ ಬಳಸ್ಕೊಳ್ತಾ ಇದ್ದರು. ಸೊ ಹೀಗೆ ಅವರ ಮನದನ್ನಿ ಅನ್ನುವ ಪದ್ಯ ನೋಡಿದಾಗ, ಮತ್ತು ಗಂಗಾವತಾರನ ಪದ್ಯವನ್ನು ನೋಡಿದಾಗ, ಮತ್ತು ಅವರ ಬಾಹತ್ರ ಅನ್ನುವ ಇದರಲ್ಲಿ ಅನೇಕ ಪದ್ಯಗಳನ್ನು ನೋಡಿದಾಗ ನಮಗೆ ಅನಿಸೋದೇನಂತಂದರೆ, ಅವರು ಭಾಷೆಯ ಮೂಲಕ ಒಂದು ದೊಡ್ಡದ ಮಟ್ಟದ ಜೀವನ ದರ್ಶನವನ್ನು ಹೇಗೆ ಕಟ್ಟಿಕೊಡ್ತಾ ಇದ್ರು ಅನ್ನೋದು. ಈಗ ಸಖಿಗೀತದಲ್ಲಿ ಕೂಡ ನೀವು ಒಟ್ಟು ಸಖಿಗೀತವನ್ನು ನೋಡಿದಾಗ ನಮಗೆ ಅನಿಸೋದೇನಂತಂದರೆ, ಒಂದು ಬಗೆಯ ಕಾಡುವ ಒಂದು ಜೀವನವನ್ನು ಅಥವಾ ಆ ಕಾಡುವ ಜೀವನವನ್ನು ಕಟ್ಕೊಟ್ರೂ ಕೂಡ ಅಂತಿಮವಾಗಿ ಜೀವನದ ಉತ್ಸಾಹವನ್ನು, ಒಂದು ಜೀವನದ ಬಗೆಗಿನ ಪ್ರೇಮವನ್ನು ಕಟ್ಕೊಡ್ತಕ್ಕಂಥ ಬಹಳ ದೊಡ್ಡ ಭಾರತದ ಕವಿಗಳಲ್ಲಿ ಬೇಂದ್ರೆಯವರು ಕೂಡ ಒಬ್ಬರು ಅಂತ ನನಗೆ ಅನಿಸುತ್ತೆ.